नमस्कार ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವನಾ ನಾಗಯ್ಯ ಪೋಕ್ಸೋ ಕೇಸ್ ನಲ್ಲಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವ ಶ್ರೀಗಳ ಪೊಲೀಸ್ ಕಸ್ಟಡಿ ಇವತ್ತಿಗೆ ಮುಗಿಯುತ್ತೆ 11 ಗಂಟೆಗೆ ಮುಗಿಯುತ್ತೆ ಮತ್ತೊಂದು ಸಲ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ಇದರ ಜೊತೆ ಜೊತೆಗೆ ಇವತ್ತು ಜಾಮೀನಿನ ಕೇಸ್ ವಿಚಾರಣೆಗೆ ಬರುತ್ತಾ ಜಾಮೀನಿಗೆ ಅರ್ಜಿ ಸಲ್ಲಿಸುತ್ತೀವಿ ಅಂತ ಈಗಾಗಲೇ ಶ್ರೀಗಳ ಪರ ವಕೀಲರು ಹೇಳ್ತಿದ್ದಾರೆ ಇವತ್ತು ಏನೆಲ್ಲಾ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದರ ಬಗ್ಗೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಇದೆ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ ಪೋಕ್ಸೋ ಕೇಸ್ ನಲ್ಲಿ ಶ್ರೀಗಳಿಗೆ ಇವತ್ತು ನಿರ್ಣಾಯಕ ದಿನ जामीनो बेलो अन्नोदु सद्यद कुतूहल अथवा मत्ते कस्टडिगे पडितारा अदु इंदे निर्धार आगुत्ते जामीन सिगुत्ता अथवा कस्टडी मुंदुवरियुत्ता एल्लर चित्त ईग चित्रदुर्ग जिल्ला कोर्ट नत्त इदे पोलिस कस्टडी इवत्तु अंत्यवागुत्ते बेळग्गे 11 गंटेगे कोर्टगे हाजरुपडिस्तारे पोक्सो केस श्री निर्णायक दिन जामीन सिगुत्ता अथवा कस्टडियो पोलिस मत्ते कस्टडी केळ्तारा ಹಾಗಾದ್ರೆ ಇವತ್ತಿನ ಡೆವಲಪ್ಮೆಂಟ್ ಗಳು ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಾಮಾನ್ಯವಾಗಿ ಈವರೆಗಿನ ಪೋಕ್ಸೋ ಪ್ರಕರಣಗಳಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ಜಾಮೀನು ಮಂಜೂರಾಗಿರೋದು ಬಹಳ ವಿರಳ ಇವತ್ತು ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತ ವಿಷಯ ಇದರ ಬಗ್ಗೆ ನಮ್ಮ ಜೊತೆ ಚರ್ಚೆ ನಡೆಸೋದಕ್ಕೆ ಇಬ್ಬರು ಅತಿಥಿಗಳಿದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂತ ಬಸವರಾಜ್ ಮಾಲಗತ್ತಿ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾಗಿರುವಂತ ಪರಶು ಅವರು ನಮ್ಮ ಜೊತೆ ಇದ್ದಾರೆ ಪರಶು ಅವರೇ ನಮಸ್ಕಾರ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪರಶು ಅವರಿಂದಲೇ ಮೊದಲಿಗೆ ಆರಂಭಿಸ್ಬಿಡ್ತೀನಿ ಪರಶು ಅವರೇ ಇವತ್ತಿನ ಕುತೂಹಲ ಏನು ಇವತ್ತಿನ ನಿರೀಕ್ಷೆ ಏನು ನಿಮ್ಮದು ಮುಖ್ಯವಾಗಿ ನಾನು ನ್ಯಾಯಾಲಯದಲ್ಲಿ ಇರುವ ಪ್ರಕರಣವಾಗಿರೋದ್ರಿಂದ ಮಕ್ಕಳು 164 ಅನ್ನು ಈಗಾಗಲೇ ದಾಖಲಿಸಿರೋದ್ರಿಂದ ನಮಗೆ ಆತ್ಮೀಯರ ಆದಂತ ಬಸವರಾಜ್ ಮಾಲಗತ್ತಿ ಅವರು ಇದ್ದಾರೆ ಈ ಪೊಲೀಸ್ ಅವರ ನಡೆ ಇದೆಯಲ್ಲ ಅದು ಸರಿಯಾದ ಅವರ ನಡೆ ಇದೆಯಲ್ಲ ಅದು ಸರಿಯಾದದ್ದು ಕ್ರಮ ಅಲ್ಲ ಬೇಜಾರಿನ ಕ್ರಮ ಯಾಕೆ ಅಂತ ಹೇಳಿದ್ರೆ ಓ ಅವರ ಚಿಕ್ಕಪ್ಪ ಒಬ್ಬ ಹೇಳ್ತಾ ಇದ್ದಾರೆ ಪಾಪ ಒಂದು ತಿಂಗಳಿಂದ ಮಕ್ಕಳನ್ನ ಔಸಿಡ್ಲಾಗಿತ್ತು ಅಂತ ಹಾಗಾದ್ರೆ ಒಂದು ತಿಂಗಳಿಂದ ಆ ಮಕ್ಕಳನ್ನ ಔಸಿಟ್ಟವರ ಮೇಲೂ ಕೂಡ ತನಿಖೆ ಆಗಬೇಕಲ್ವಾ ಅದನ್ನು ಗಮನಕ್ಕೆ ತಗೋಬೇಕಲ್ವಾ ಒಂದು ಎರಡನೇದು ಇನ್ನೊಬ್ಬ ಸ್ವಾಮೀಜಿ ನಿವಾರಣಾನಂದ ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಡ್ತಾರೆ ನಾನು ಮಕ್ಕಳ ಬಹಳಷ್ಟು ಮಕ್ಕಳು ಶೋಷಣೆಗೊಳಗಾಗಿದ್ದಾರೆ ಗರ್ಭಕೋಶ ಕಿತ್ತಲ್ಪಟ್ಟಿದೆ ಅಂತ ಹೇಳಿ ಅದರ ಮೇಲೆ ಈಗ ಪ್ರಕರಣ ದಾಖಲಿಸಿದ್ದೇನೆ ನಾನು ಆನ್ಲೈನ್ ಮೂಲಕ ಇವರೆಲ್ಲ ಕಳೆದ 6 ವರ್ಷಗಳಿಂದ ಏನು ಮಾಡುತ್ತಿದ್ರು ಮಕ್ಕಳಿಗೆ ಇಷ್ಟೊಂದು ದೌರ್ಜನ್ಯಗಳು ನಡೆಯುತ್ತಿದ್ದಾಗ ಅದೇ ರೀತಿಯಾಗಿ ನಾನು ಬೇರೆ ವಿಷಯ ಮಾತಾಡ್ತಿದ್ದೀನಿ ಅಂತ ಅನ್ಯತಾ ಭಾವಿಸಬಾರದು ಇಲ್ಲ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಾಪರ್ಟಿ ಬೇರೆ ಬೇರೆಯವರ ಹೆಸರಲ್ಲಿ ಮಠದ ಪ್ರಾಪರ್ಟಿ ಬೇರೆ ಬೇರೆಯವರು ಎಂಜಾಯ್ ಮಾಡುತ್ತಿದ್ದಾರಲ್ಲ ಈ ಮಕ್ಕಳು ಶೋಷಣೆಗೊಳಗಾದ ಮಕ್ಕಳಿಗೆ ಪರಿಹಾರ ಅನ್ನೋ ರೀತಿಯಲ್ಲಿ ಕೊಟ್ಟು ಕೊಟ್ಟು ಹೊರಗಡೆ ಕಳಿಸೋದಿದೆಯಲ್ಲ ಅವೆಲ್ಲವೂ ಸಮಗ್ರ ತನಿಖೆ ನಡೆಯಬೇಕು ಒಂದು ಯಾಕೆ ಅಂತಂದ್ರೆ ಎಸ್ ಸಿ ಎಸ್ ಟಿ ಅನ್ನುವಂತ ದೌರ್ಜನ್ಯ ಕಾಯ್ದೆ ಮಕ್ಕಳ ಮೇಲೆ ಹಾಕಿರೋದಿದೆಯಲ್ಲ ಆ ಆಧಾರದ ಮೇಲೇನೆ ಸ್ವಾಮೀಜಿಗೆ ಬೇಲ್ ಸಿಗಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಅನ್ಯಾಯದ ಪರಮಾವಧಿ ಇಲ್ಲದೇ ಇರುವವರಿಗೆ ಮಾಡಿರುವ
ಅಗಾಧವಾದ ಮೋಸ ಅದರಾಚೆ ಏನು ಅಂತ ಹೇಳಿದ್ರೆ ಮಕ್ಕಳು ಅವ ಸ್ವಾಮೀಜಿ ಮಾಡುವ ಹಾಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ ಕೂಡ ಅವರು ಮಾಡಿದ್ರು ಅವರೊಟ್ಟಿಗೆ ಒಂದು ಸಣ್ಣ ಡಿಸ್ಕಷನ್ ಮತ್ತೆ ಬೇಜಾರಾಗೋಯ್ತು ಅವರನ್ನ ನೋಡಿದಿನಿ ಸ್ವಾಮೀಜಿ ಅವರನ್ನ ಅವರು ಏನು ಮಾಡ್ತಿದ್ರು ಗೊತ್ತು ಅವರು ಲೈಂಗಿಕವಾಗಿ ಈ ಇಬ್ಬರು ಅಲ್ಲದೆ ಬೇರೆ ಮಕ್ಕಳನ್ನ ಬಳಸ್ಕೊಂಡಿದ್ದು ಈ ಇಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ ಏನು ಮಾಡ್ತಿದ್ರಂತೆ ಸರ್ ಹಾಗಾದ್ರೆ ಎಲ್ಲ ಗೊತ್ತಿದ್ದು ಇವರು ವಿರಕ್ತರು ಇವತ್ತು ನಿಮ್ಮತ್ರ ಬಂದು ಹೇಳ್ಕೊಳ್ತಾ ಇರೋರು ಏನು ಮಾಡ್ತಾ ಇದ್ರಂತೆ ಇಷ್ಟು ವರ್ಷ ಯಾಕೆ ಇವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರಲಿಲ್ವಂತ ಈ ಘಟನೆಗಳಾದಾಗ ಆ ಮಕ್ಕಳು ನೋ ಗೊತ್ತಾಗ್ತಾ ಇರಲಿಲ್ವಂತ ಇವರಿಗೆ ಇವಾಗ ಬಾಯಿ ಬಿಡೋದಕ್ಕೆ ಆವಾಗ ಏನಾಗಿತ್ತಂತ ಇವರಿಗೆಲ್ಲ ಅದೇ ಅದೇ ಆರು ವರ್ಷದಿಂದ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಅಪರಾಧಿಗಳೇ ಸರ್ ಈಗಾಗ್ಲೇ ಅವರನ್ನು ತೆಗೆದು ಜೈಲಿಗೆ ಹಾಕಬೇಕು ಗೊತ್ತಿದ್ದು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಅದ ಹೌದಲ್ವಾ ಮತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಗೊತ್ತು ಸಾಕ್ಷಿ ಕೊಡ್ತೀನಿ ಗರ್ಭಕೋಶ ಕಿತ್ತಾಕಿದ್ದಾರೆ ಯಾವ ಹಾಸ್ಪಿಟಲ್ ಅಲ್ಲಿ ಇವರು ಗರ್ಭಕೋಶ ಕಿತ್ತರು ಈ ಎಲ್ಲ ಐಡೆಂಟಿಟಿ ಇದ್ದಾಗ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾಗ ಮತ್ತು ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ಈ ಪೊಲೀಸ್ನವರು ಯಾಕೆ ಮೌನ ವಹಿಸ್ತಾರೆ ಅದಕ್ಕೆ ನಾನು ಆನ್ಲೈನ್ ಮೂಲಕ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೇನೆ ಅದರ ಕಾಪಿಯನ್ನು ನಿಮ್ಮ ಇವ್ರಿಗೂ ಕಳಿಸಿದ್ದೇನೆ ಯಾಕೆ ಅಂತ ಹೇಳಿದರೆ ಇದು ಒಂದು ಎರಡು ಮಕ್ಕಳ ವಿಚಾರ ಅಲ್ಲ ಇವರು ಎಲ್ಲ ವಿರಕ್ತರು ಯಾಕೆ ಇವರು ಹೇಳಲ್ಲ ಇದೊಂದು ಅನ್ಯಾಯದ ಪರಮಾವಧಿ ಇದು ಮಕ್ಕಳ ಮೇಲಾದ ದೌರ್ಜನ್ಯ ಇದು ನನಗಂತೂ ಒಂದು ತನಿಖಾ ತಂಡದಿಂದ ಬಸವರಾಜ್ ಮಾಲಕತ್ತಿ ಅವರು ಇದ್ದಾರೆ ಅವ್ರಿಗೆ ಗೊತ್ತು ಒಂದು ತನಿಖಾ ತಂಡದಿಂದ ಆಗಲ್ಲ ಮೇಡಮ್ ಇದು ಇದು ಟೋಟಲಿ ಸಿ ಬಿ ಐಗೆ ಎನ್ಕ್ವೈರಿ ಕೊಡಬೇಕು ಎಷ್ಟು ಮಕ್ಕಳು ಅಲ್ಲಿ ನಿಟ್ಟುಸಿರು ಚೆಲ್ಲಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಎಳೆಎಳೆಯಾಗಿ ತಗೊಳ್ಬೇಕು ಮಲ್ನಾಡಿ ಹಳ್ಳಿ ಸ್ವಾಮೀಜಿ ಒಬ್ಬರು ಇನ್ನೊಬ್ಬರು ಅಂಕರಪ್ಪ ಅಂತ ಹೇಳಿ ಮಾತಾಡ್ತಾರೆ ನಾನು ಹೆಸರು ಬದಲಾಯಿಸ್ತಾ ಇದ್ದೀನಿ ನೋಡಿ ನನ್ನ ಸ್ಥಳವನ್ನು ಪ್ರಾಸ್ಟಿಟ್ಯೂಷನ್ ಕೇಂದ್ರವಾಗಿ ಮಾಡಿಕೊಂಡ್ರು ಈ ಸ್ವಾಮೀಜಿ ಅಂತಾರೆ ಹಾಗಾದ್ರೆ ಆ ಜಾಗ ಬಿಟ್ಟು ಮೊದಲು ಇಳಿಬೇಕು ಸರ್ ಅವರು ಯಾಕೆ ತಂದಿಲ್ಲ ಅಂತ ಯಾರು ಮಾಡ್ತಾ ಇದ್ರು ನನಗೆ ಗೊತ್ತಿದೆ ನಾನು ಅದನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಈಗ ಹೇಳ್ತಿದಾರಲ್ಲ ಮೊದಲು ಆ ಪೀಠದಿಂದ ಆಚೆ ಬರಬೇಕು ಅವರುಗಳು ಯಾರು ಹೇಳ್ತಿದಾರೋ ಅವರು ಆಚೆ ಬರಬೇಕು ಇದು ಇವತ್ತು ಪ್ರಕರಣ ಆಚೆ ಬಂದಾಗ ಎದುರುಗಡೆ ನಿಂತ್ಕೊಳ್ಳೋದಲ್ಲ ಸರ್ ಯಾಕೆ ಅಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಇಂತಹದ್ದು ನಡೀತಾ ಇದೆ ಅನ್ನೋದಾದ್ರೆ ಅದರ ವಿರುದ್ಧ ನಿಂತ್ಕೊಂಡಾಗ್ಲೇ ಸಮಾಜಕ್ಕೆ ಬೆಲೆ ಇವಾಗ ನೀವು ನೀವು ಕೇಸ್ ದಾಖಲು ಅಂದ್ರೆ ನೀವು ಬಂದಿದ್ರೆ ನೀವು ಮಕ್ಕಳನ್ನ ಸಪೋರ್ಟ್ ಮಾಡಿ ಈಗ ಬಂದು ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಆರ್ ದೇ ಆರ್ ನಾಟ್ ಶೇಮ್ಡ್ ಆಫ್ ಇಟ್ ತಪ್ಪಲ್ವಾ ಮೇಡಂ ಮರಿ ನಾಚಿಕೆ ಆಗಲ್ವಾ ಸರ್ ನಿಮ್ ಹತ್ರ ಯಾರೇ ಬಂದ್ ಹೇಳಿರ್ಲಿ ಸರ್ ನನಗ್ ಗೊತ್ತಿತ್ತು ಅಂತ ನಾಚಿಕೆ ಆಗಲ್ವಾ ಅಂತ ಕೇಳ್ಬೇಕು ಸರ್ ನೀವು ಹೌದಲ್ವಾ ಈಗ ಮೊನ್ನೆ ಒಬ್ರು ಲೇಡಿನೂ ಬಂದಿದ್ರು ಅವರು ಹೇಳ್ತಾರೆ ನನಗೂ ಗೊತ್ತಿತ್ತು ಸರಿ ಒಬ್ರು ಡಾಕ್ಟರ್ ಹೇಳ್ತಾರೆ ನನಗೂ ಗೊತ್ತಿತ್ತು ಗರ್ಭಕೋಶ ಕಿತ್ತಾಗದೆ ಅಂತ ಇವರೆಲ್ಲ ಏನು ಅಂದರೆ ಎಲ್ಲ ರಣಾದ್ದುಗಳು ಸೇರಿಕೊಂಡು ಹುರಿದು ಮುಕ್ಕಬಿಡಿ ರಣಾದ್ದುಗಳು ಸೇರಿಕೊಂಡು ಮಕ್ಕಳ ಮಾಂಸವನ್ನು ಜೀವಂತವಾಗಿ ತಿಂದಿದ್ದಾರೆ ಎಲ್ಲ ರಣಾದ್ದುಗಳು ಸೇರಿಕೊಂಡು ಮಕ್ಕಳ ಮಾಂಸವನ್ನು ಜೀವಂತವಾಗಿ ತಿಂದಿದ್ದಾರೆ ಆ ಕಾರಣದಿಂದ ಸಿಬಿಐ ಅಥವಾ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ತನಿಖೆ ನಡೀಬೇಕು ಯಾಕೆಂದ್ರೆ ಒಬ್ಬ ಬಿದ್ದೋಗ್ತಾನೆ ಆ ತಮ್ಮ ಹೇಳಿ ಎಸ್ ವಾಪಸ್ ಮಾತಾಡ್ತೀನಿ ಸುಧನ್ವಾ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಸುಧನ್ವಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಲಗತ್ತೆ ಸರ್ ಮಾತಾಡ್ತೀನಿ ಅದಕ್ಕೂ ಮುಂಚೆ ನಾನು ಸುಧನ್ವಾ ಹತ್ರ ಮಾತಾಡ್ಬಿಡ್ತೀನಿ ಎಷ್ಟು ಶೇಮ್ಫುಲ್ ಇದು ಸುಧನ್ವಾ ಅಂದ್ರೆ ಇವಾಗ ಬಂದು ಓಕೆ ಪರಶುರಿಗೆ ಹೇಳ್ತಿದ್ದಾರೆ ನಮ್ಮ ಮಠನ ನಮ್ಮ ಪ್ಲೇಸನ್ನ ಬಳಸ್ಕೊಳ್ತಾ ಇದ್ರು ಮಕ್ಕಳ ಗರ್ಭಕೋಶನ ಕಿತ್ತಿದ್ರು ಅಂತ ಅದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ ಅದು ನಿಜಾನೇ ಅನ್ನೋದಾದ್ರೆ ಫಸ್ಟ್ ಇವ್ರುಗಳನ್ನ ಎಳೆದು ಒಳಗಡೆ ಹಾಕಬೇಕು ಅಲ್ಲ ಇವಾಗ ಆಲ್ರೆಡಿ ಒಂದು ಕಾಗ್ನಿಜಬಲ್ ಅಫೆನ್ಸ್ದು ಇನ್ಫಾರ್ಮೇಷನ್ ಬಂದಿದೆ ಏನೋ ಇವ್ರು ಹೇಳ್ತಾ ಇರೋ ಪ್ರಕಾರ ಆದರೆ ಅದ್ರ ಮೇಲೆ ಇನ್ನೊಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ನಿನಗೆ ಡಿಲೇ ಆದರೂ ಕೂಡ ಎಷ್ಟು ವರ್ಷ ಆಗಿರಲಿ ಲಿಮಿಟೇಷನ್ ಏನಿಲ್ಲ ಇಷ್ಟು ದಿನದಲ್ಲೇ ಮಾಡಬೇಕು ಅಂತ ಅದ್ರ ಮೇಲೆ ಒಂದು ಎಫ್ ಐ ಆರ್ ಆಗಿ ಮತ್ತೆ ಇನ್ನೊಂದು ತನಿಖೆ ಶುರುವಾಗಲಿ ಅದರಲ್ಲಿ ಇವರು ಯಾರ್ಯಾರೋ ಅವ್ರಿಗೆ ಇತ್ತೋ ಏನೋ ಈ ರೀತಿ ಮಾಡಿದ್ದಾರೆ ಅಂತ ಅವ್ರನ್ನೆಲ್ಲ ಅಕ್ಯೂಸ್ಡ್ ಮಾಡಿಬಿಟ್ಟು ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ರೆ ಅದ್ರ ಮೇಲೂ ತನಿಖೆ ಆಗಲಿ ಎಲ್ಲಿಗೆ ಬರ್ತಾ ಇದ್ದೀವಿ ಮಲಗತ್ತಿ ಸರ್ ನಾವು ಈಗೆಲ್ಲರೂ ಹೊರಗಡೆ ಬಂದು ಹೇಳ್ತಾ ಇದ್ದಾರಂತೆ ಏನಾಗ್ತದೆ ಜನ ಭಯ ಪಟ್ಕೋತಾರೆ ಅದು ಸ್ವಾಭಾವಿಕ ಅದು ಭಾಳ ಬ್ಲಡ್ಡರ್ ಇರೋದ್ರಿಂದ ಯಾಕೆ ತೊಂದರೆ ಅಂತ ಈಗ ನೋಡಿ ಮಂಜುನಾಥ್ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಮಂಜುನಾಥ್ ಯಾದವ್ ಸ್ವಾಮಿಗಳಂತ ಒಬ್ಬರು ಬಟ್ಟೆ ಹಾಕೊಂಡು ಮತ್ತು ಬಿಳಿ ಬಟ್ಟೆ ಹಾಕೊಂಡು ಇಂಟ್ರಿ ಕೊಡ್ತಾರಲ್ಲ
ಅವರು ಅವರು ಹೆದರ್ಕೊಂಡಿದ್ರು ಅಂತ ಹೇಳಿದ್ರೆ ಹೇಳ್ತಾರೆ ಈಗಲಿಂದ ಬಂತು ಸರ್ ಧೈರ್ಯ ಹೆದರ್ತಾರೆ ಈಗೇನು ಈಗಲಿಂದ ಬಂತು ಇವರುಗಳ ಧೈರ್ಯ ಈಗ ಸರ್ ಅದು ನಿಜನೇ ಅದು ನಿಜನೇ ಅಲ್ಲ ನೀವು ಇನ್ನೊಂದು ನೋಡಿ ಇಷ್ಟೆಲ್ಲಾ ಆಗಿ ಎಫ್ಐಆರ್ ರಿಜಿಸ್ಟರ್ ಆದಮೇಲೂ ಕೂಡ ಇನ್ವೆಸ್ಟಿಗೇಷನ್ ಎಲ್ಲೂ ಪ್ರೈಮ ಫೇಸಿ ಫೇರ್ ಆಗಿತ್ತು ಅಂತ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಅರೆಸ್ಟ್ ಮಾಡಕ್ಕೆ ಎಷ್ಟು ದಿನ ತಗೊಂಡ್ರು ಇವಾಗೂ ಕೂಡ ನಾವು ಬೇರೆ ಪ್ರಕರಣದ ಅಂದ್ರೆ ಬೇರೆ ಅಫೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಈ ರಿಜಿಸ್ಟರ್ ಆಗಿರೋ ಈ ಇನ್ವೆಸ್ಟಿಗೇಷನ್ ಇದರಲ್ಲೇ 164 ಸ್ಟೇಟ್ಮೆಂಟ್ ಆಗುತ್ತೆ 164 ಸ್ಟೇಟ್ಮೆಂಟ್ ಆದಮೇಲೆ ಎಷ್ಟು ದಿನ ಆಯಿತು ಅರೆಸ್ಟ್ ಮಾಡೋಕ್ಕೆ ಕ್ರೈಮ್ ಸೀನಲ್ಲಿ ಅಕ್ಯೂಸ್ಡನ್ನು ಬಿಟ್ಟಿರ್ತಾರೆ ಅಲ್ಲಿ ಯಾವ ಬಯಾಲಜಿಕಲ್ ಎವಿಡೆನ್ಸಸ್ಸು ಮತ್ತು ಡಿಜಿಟಲ್ ಎವಿಡೆನ್ಸಸ್ ಏನೇನಿರುತ್ತೋ ಹೆಚ್ಚು ಕಮ್ಮಿ ಯಾವುದೂ ಸಿಕ್ಕಲ್ಲ ಎಲ್ಲ ಇದಾಗಿದೆ ಈ ಇಷ್ಟೆಲ್ಲ ಪಬ್ಲಿಕ್ಕು ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ರು ಈ ಪ್ರಕರಣದಲ್ಲೇ ಇಷ್ಟೊಂದು ಒಂಥರ ಮಿಸ್ಚೀಫ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಬೇರೆ ವೇಳೆ ಮಾಧ್ಯಮಗಳು ಒಂದು ವೇಳೆ ಮಾಧ್ಯಮಗಳು ಇದನ್ನ ಮೇಲಿಂದ ಮೇಲೆ ಪ್ರಕರಣವನ್ನ ಹೊರಗೆ ತರಲಿಲ್ಲ ಅಂದಿದ್ದಿದ್ರೆ ಸುದ್ದಿ ಮಾಡಿಲ್ಲ ಅಂದಿದ್ದಿದ್ರೆ ಏನಾಗಿರ್ತಿತ್ತು ಮಾಲ್ಗತಿ ಸರ್ ನಮಗೆ ಬಹಳಷ್ಟು ಜನ ಕೇಳ್ತಾರೆ ಸರ್ ನಮಗೆ ಬಹಳಷ್ಟು ಜನ ಕೇಳ್ತಾರೆ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಯಾಕೆ ಒಂದೇ ಪ್ರಕರಣ ಹಿಡ್ಕೊಂಡು ಹಗ್ಗ ಜಗ್ಗಾಡ್ತೀರಾ ನೀವು ಅಂತ ಸರ್ ಎಷ್ಟೋ ಪ್ರಕರಣಗಳು ಮುಚ್ಚೋಗ್ಬಿಡತ್ವೆ ಸುದ್ದಿ ತರಲಿಲ್ಲ ಅಂದ್ರೆ ಮುಚ್ಚೆ ಹೋಗ್ಬಿಡತ್ವೆ ಈ ಪ್ರಕರಣದಲ್ಲಿ ಏನಾಗಬಹುದಿತ್ತು ಸರ್ ಅಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೊಂದು ಸ್ವಲ್ಪ ಆದರೂ ಎಫೆಕ್ಟ್ ಆಗಿದೆ ಎಫ್ಐಆರ್ ಆಗಿದೆ ಇನ್ನೂ ಬೇಗ ಅರೆಸ್ಟ್ ಮಾಡಿದ್ರು ಆರು ದಿವಸ ಆದರೂ ನನಗೆ ಲೆಕ್ಕದಲ್ಲಿ ಅರೆಸ್ಟ್ ಮಾಡ್ತಾರಲ್ಲೋ ಅಂತ ಡೌಟ್ ಇತ್ತು ನನಗೆ ಒಟ್ಟಿನ ಮೇಲೆ ಮಾಡಿದ್ರು ಬಿಕಾಸ್ ಆಫ್ ಮೀಡಿಯಾ ಪ್ರೆಷರ್ ಇದು ಏನಾಗ್ತದೆ ಇಷ್ಟೊಂದು ದಿವಸಗಳಿಂದ ನಡೀತಾ ಬಂದಿದೆ ಅದು ಏನು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರ್ಬೇಕು ಮೋಸ್ಟ್ಲಿ ಏನು ನಡೀತದೆ ಬಿಡು ಅಂತ ಇದು ನೋಡಿ ನಾನು ನೋಡಿದ್ದೇನೆ 164 ಸ್ಟೇಟ್ಮೆಂಟನ್ನು ಈಗ ಅವರು ಪೊಲೀಸರು ತೊಗೊಂಡಿದ್ದಾರೆ ಅದ್ರ ಪ್ರಕಾರ ಪಂಚನಾಮೆ ಮಾಡಿದ್ದಾರೆ ಆರೋಪಿ ಕರ್ಕೊಂಡು ಹೋಗಿ ಜಾಗ ತೋರಿಸಿ ಎಲ್ಲ ಮಾಡಿದ್ದಾರೆ ಅಲ್ಲೇನಿರ್ತದೆ ಆರು ದಿವಸ ಎಲ್ಲ ಮುಂಚೆ ಬಿಟ್ಟು ಎಫ್ಐಆರ್ ಮಾಡಲಿಕ್ಕೂ ಒಂದು ವಾರ ಬಿಟ್ಟು ಎಫ್ಐಆರ್ ಆಗಿದೆ ಒಂದು ವಾರ ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಹೆಚ್ಚು ಕಮ್ಮಿ ಎರಡು ವಾರ ಇದು ಮಾಹಿತಿ ಬಂದು ಅವ್ರಿಗೆ ಎರಡು ವಾರದಲ್ಲಿ ಏನಿರ್ತಾರೆ ಅಲ್ಲಿ ಏನು ಆದರೂ ಇದ್ದಿದ್ದೆಲ್ಲ ಗಂಟೆ ಮೂಟೆ ಕಟ್ಕೊಂಡು ಹೋಗಿ ಎಫ್ಐಆರ್ಗೆ ಕಳಿಸ್ತಾರೆ ಅಲ್ಲಿ ಏನು ಆ್ಯಕ್ಚುಲಿ ಮಾಡಬೇಕು ಅಂದರೆ ಇವನ್ ಅಲ್ಲಿ ಸ್ಟೇಟ್ಮೆಂಟ್ಗೆ ತೊಗೋಬೇಕು ಯಾರು ಕಸ ಗುಡಿಸೋರು ಯಾರು ಕಕ್ಕಸ ತೊಳೆಯೋರು ಇದ್ದಾರಲ್ಲ ಅವ್ರದ್ದು ಸ್ಟೇಟ್ಮೆಂಟ್ ತೊಗೋಬೇಕು ಕಸ ಗುಡಿಸೋರಿಗೆ ಏನಾದರೂ ಅಲ್ಲಿ ಸಾಮಾನುಗಳು ಬಿದ್ದುವ ಇದ್ದುವ ನಿರೋಧ ಪಾಕೆಟ್ ಗಿಕ್ಕಿಟ್ ಏನಾದರೂ ಇತ್ತಾ ಗಿತ್ತಾ ಅದೆಲ್ಲ ಡಿಟೇಲ್ ಸ್ಟೇಟ್ಮೆಂಟ್ ತೊಗೋಬೇಕು ಕಸ ಗುಡಿಸೋರು ಇಂಪಾರ್ಟೆಂಟ್ ಇದರಲ್ಲಿ ಯಾರನ್ನ ತಿಪ್ಪೇಸದ ಹೋಗಿ ಸರ್ಚ್ ಮಾಡಬೇಕು ತಿಪ್ಪೆಯಲ್ಲಿ ಏನಾದರೂ ಬಿದ್ದಿದ್ದಾವ ಏನಾದರೂ ಸಿಗ್ತಾವ ಅಂತ ಈ ಕಸನ ಎಲ್ಲಿ ಒಯ್ದು ಅವರು ಹೆಚ್ಚುತ್ತಾ ಇದ್ದರು ಅದನ್ನು ಸರ್ಚ್ ಮಾಡಬೇಕು ಅಂದಾಗ ಇದು ಥರೋ ಇನ್ವೆಸ್ಟಿಗೇಷನ್ ಆಗ್ತದೆ ಸುಮ್ಮನೆ ಬಿದ್ದುಕೊಂಡು ಇವರು ನಾಟಕ ಮಾಡಿ ಸಾರಿಸಿದ್ರೆ ಏನು ಸಮಸ್ಯೆ ಯಾರದೋ ಹಾಗೆ ಅವರಿದೆ ಅದಕ್ಕೆ ನಾನು ಹೇಳೋದು ಎಲ್ಲರೂ ಹೇಳೋದು ಇದು ಮಾನಿಟರಿಂಗ್ ಕೋರ್ಟ್ಲಿಂದ ಆಗಬೇಕು ಈ ನೋಡಿ ಆ ಮೇಡಮ್ ಅಷ್ಟೊಂದು ಫರ್ಮ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದಕ್ಕೆ ಎಲ್ಲರೂ ನಡಗ್ಬಿಟ್ರು ಇದೇ ಇದೇ ಆ್ಯಕ್ಷನ್ ಸ್ವಲ್ಪ ಬಿಗಿನಿಂಗ್ದಲ್ಲೇ ಆಗಿದ್ದರೆ ಎಷ್ಟೋ ಎವಿಡೆನ್ಸ್ಗಳನ್ನು ಪ್ರಿಸರ್ವ್ ಮಾಡಬಹುದಾಗಿತ್ತು ಸಿಗಬಹುದಾಗಿತ್ತು ಇದು ನೋಡಿ ನಾನು ಒಂದು ಬೇಜಾರು ಅನ್ನಿಸ್ತದೆ ನಮ್ಮ ದೇಶದಲ್ಲಿ ಏನು IAS IPS ಯಾಕೆ ಹುದ್ದೆ ಮಾಡಿದ್ದಾರೆ ಅವರು ನಿಷ್ಠೂರವಾಗಿ ಕೆಲಸ ಮಾಡಲಿ ಯಾರ್ದು ಪ್ರೆಸರಿಗೆ ಒಳಪಡಬಾರ್ದು ನಾನ್ ಕರಪ್ಟ್ ಇರ್ತಾರೆ ಇಂಪಾರ್ಷಿಯಲ್ ಇರ್ತಾರೆ ಅನ್ನೋ ಉದ್ದೇಶದಿಂದ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಇವರು ಈ ಪ್ರೆಸರಿಗೆ ಈಗಲಾಗಿ ಈ ಥರ ಮಾಡಿದ್ರೆ ಇನ್ನು ಯಾರ ಹತ್ರ ಹೋಗ್ಬೇಕು ಅವರು ಯಾರತ್ರ ಹೋಗ್ಬೇಕು ಇದು ಬಹಳ ಪ್ರಶ್ನೆ ಅದೇ ಬರೋದು ಸರ್ ಒಬ್ಬ ಬಲಾಢ್ಯರಿಂದ ಏನಾದ್ರೂ ನನಗೆ ಅನ್ಯಾಯ ಆಗಿದೆ ಅನ್ನೋದಾದ್ರೆ ನಿಜ ಇನ್ನು ಇನ್ನು ನೋಡಿದ್ರೆ ಈ ಪ್ರಕರಣ ನಾನು ನೋಡಿದವರು ಆಚೆ ಬರಲ್ಲ ಸರ್ ಖಂಡಿತ ಯಾಕೆ ಬೇಕು ಶಿವಾಗ್ ಅವರಿಗೆ ಅಷ್ಟು ಟೈಮ್ ತಗೊಂಡಿದ್ದಾರೆ ಆ ಮಕ್ಕಳ ವಿಷಯದಲ್ಲೇ ಇಷ್ಟೊಂದು ಡಿಲೇ ಮಾಡಿದ್ದಾರೆ ನನಗಿನ್ ಯಾವ ನ್ಯಾಯ ಸಿಗುತ್ತೆ ಅಂತಾರೆ ಚರ್ಚೆ ಮುಂದುವರಿಸ್ತೀನಿ ಸರ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್